ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 271. ಲಾಕ್ಷಣಿಕ ಅನ್ಯೂನ್ಯತೆಯು ಸಾಮಾನ್ಯವಾಗಿ ಎಷ್ಟೋ ಅಪರಿಪೂರ್ಣವೂ ಮತ್ತು ಎಷ್ಟೋ ಅತೃಪ್ತಿಕರವೂ ಆಗಿರುತ್ತದೆಂಬುದು ಸತ್ಯವಾಗಿದೆ. ವಿವಾಹವು ಆ ನಮೂನೆಯದು ಎಂಬ ಆಲೋಚನೆಯನ್ನು ರದ್ದು ಮಾಡುವುದಿಲ್ಲ. ಇಸ್ರೇಲರ ಅನೇಕ ಬಲಿದಾನಗಳು ಸಹ ಅಸಮರ್ಪಕವೂ ಅತೃಪ್ತಿಕರವೂ ಆಗಿದ್ದವು. ಆದಾಗ್ಯೂ ಅವುಗಳು ನಿಜವಾದ ಬಲಿದಾನಗಳಂತೆ ರಚಿಸಲ್ಪಟ್ಟವು. ನೂತನ ಸೃಷ್ಟಿಯು ಲಾಕ್ಷಣಿಕ ಲೌಕಿಕ ವಿವಾಹವನ್ನು ಮತ್ತು ಅದರ ಸಮಂಜಸವಾದ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಅದನ್ನು ಕ್ರಿಸ್ತನ ಮತ್ತು ಆತನ ಸಭೆಯ ಅನನ್ಯತೆಯ ಪ್ರತಿ ಸಂಕೇತವೆಂಬಂತೆ ಬಹಳ ಹೆಚ್ಚಾಗಿ ಗೌರವಿಸಬೇಕು. ಈ ರೀತಿಯಲ್ಲಿ ಪರಿಗಣಿಸುವಾಗ ಪ್ರತಿಯೊಬ್ಬ ಕ್ರೈಸ್ತನು ಕರ್ತನು ತನ್ನ ಸಭೆಯನ್ನು ಪಾಲಿಸುವ ರೀತಿಯಲ್ಲಿರುವಂತೆ ತನ್ನ ಪತ್ನಿಯ ಬಗ್ಗೆ ಆಕೆಗಾಗಿ ಪ್ರಮಾಣಾರ್ಪಣೆ ಮಾಡುವಷ್ಟರ ಮಟ್ಟಿಗೆ ಆಕೆಯ ಐಹಿಕ ಆತ್ಮಿಕವಾದ ಪ್ರಸ್ತುತ ಮತ್ತು ಭವಿಷ್ಯದಲ್ಲಿನ ಪ್ರತಿಯೊಂದು ಹಿತಾಸಕ್ತಿಗಳ ಬಗ್ಗೆ ತನ್ನಲ್ಲಿರಬೇಕಾದ ಕರ್ತವ್ಯಗಳ ಮತ್ತು ಜವಾಬ್ದಾರಿಗಳ ಸಾಧ್ಯವಾದಷ್ಟು ಭವ್ಯವಾದ ನಿದರ್ಶನವನ್ನು ಹೊಂದಿಕೊಳ್ಳುವನು. ಅದರಂತೆ ಪತ್ನಿಯೂ ಸಹ ತನ್ನ ಸಭೆಯ ಕರ್ತವ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಮೆಚ್ಚಿಕೊಳ್ಳುವಾಗ ಪತ್ನಿಯ ಜವಾಬ್ದಾರಿಗಳ ಉನ್ನತವಾದ ಆದರ್ಶಗಳನ್ನು ಸಹಾಯಕಳಾಗಿ ತನ್ನ ಪತಿಯ ಬಗ್ಗೆ ಇರಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಗ್ರಹಿಸಿಕೊಳ್ಳತಕ್ಕದು. ಆದರೆ ಈ ವಿಚಿತ್ರವಾದ ಸಂಬಂಧದ ಮತ್ತು ಅದರ ಸೂಕ್ತವಾದ ಅನ್ವಯವು ಕ್ರಿಸ್ತನ ಮನಸ್ಸುಳ್ಳವರಿಗಲ್ಲದೆ ಬೇರೆಯವರು ಸ್ಪಷ್ಟವಾಗಿ ಗ್ರಹಿಸಬಹುದೆಂದು ನಾವು ನಿರೀಕ್ಷಿಸಬಾರದು. ಆದುದರಿಂದ ಮದುವೆ ಸಂಬಂಧವಾದ ಕರಾರು ಮಾಡುವವರಿಗೆ ದೈವಿಕ ಆದರ್ಶನಗಳನ್ನು ಆದಷ್ಟು ಚೆನ್ನಾಗಿ ಗ್ರಹಿಸಿಕೊಳ್ಳುವಂತೆ ಒತ್ತಾಯಿಸುವಾಗ ನಾವು ಪುನಃ ಪವಿತ್ರಾತ್ಮನು ಪಡ್ಕೊಂಡವರಲ್ಲದೆ ಬೇರೆ ಯಾರೊಬ್ಬರೂ ಈ ನಮೂನೆಗೆ ಸಂಬಂಧಿಸಿದ ಎಲ್ಲ ಸಿದ್ಧಾಂತಗಳನ್ನು ಗ್ರಹಿಸುವುದಿಲ್ಲ, ಮೆಚ್ಚಿಕೊಳ್ಳುವುದಿಲ್ಲ ಮತ್ತು ಅವುಗಳನ್ನು ಅನ್ವಯಿಸಿಕೊಳ್ಳುವುದಿಲ್ಲ ಎಂಬುದನ್ನು ಗಮನಿಸುತ್ತೇವೆ. ಯಾಕೆಂದರೆ ಪವಿತ್ರಾತ್ಮನಿಂದ ಜನಿಸಿದವರು ಮಾತ್ರವೇ ಕ್ರಿಸ್ತನ ಮನಸ್ಸನ್ನು ಹೊಂದುವವರಾಗಿದ್ದಾರೆ. ಮಾನವ ಜನಾಂಗದ ಪ್ರತಿಯೋರ್ವ ವ್ಯಕ್ತಿಯು ಅದೇ ಮಟ್ಟದಲ್ಲಿ ಕುಸಿದವರಲ್ಲ. ಪತ್ನಿಯು ತನ್ನ ಗಂಡನಿಗಿಂತ ಹೆಚ್ಚಾದ ಮನಸ್ಸು ಮತ್ತು ಹೃದಯವನ್ನು ಹೊಂದಿರುವುದು ವಿರಳವೇನಲ್ಲ. ಆಗ ಅಂತಹ ಪರಿಸ್ಥಿತಿಯಲ್ಲಿ ಉತ್ತಮವಾದ ಮೆಧಾಶಕ್ತಿ, ನಿರ್ಣಾಯಕ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿರುವ ಪತ್ನಿಯನ್ನು ಕುಟುಂಬದ ಯಜಮಾನಿಯನ್ನಾಗಿ ಮತ್ತು ಆಕೆಯ ಪತ್ನಿಯನ್ನು ಸಹಾಯಕನನ್ನಾಗಿ ಪರಿಗಣಿಸಬಹುದು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇದಕ್ಕೆ ಕೂಡದು ಎಂದು ನಾವು ಉತ್ತರಿಸುತ್ತೇವೆ. ಅಂತಹ ವಿವಾಹದಲ್ಲಿ ದೇವರ ನಿಯಮವನ್ನು ಅಗೌರವಿಸಲಾಗುತ್ತದೆ. ಯಾವುದೇ ಸ್ತ್ರೀ ತನ್ನ ಗುಣಮಟ್ಟ ಮತ್ತು ಮೆಧಾಶಕ್ತಿಗಿಂತ ಕೆಳಮಟ್ಟದಲ್ಲಿರುವವನನ್ನು ತನ್ನ ಶಿರವೆಂದು ಸರಿಯಾಗಿ ನೋಡಲಾರದವನನ್ನು ವಿವಾಹ ಮಾಡಿಕೊಳ್ಳಲೇಬಾರದು ಮತ್ತು ಯಾವುದೇ ಪುರುಷನು ತನಗಿಂತ ಉತ್ತಮಳನ್ನು ಮದುವೆ ಮಾಡಿಕೊಳ್ಳಲೇಬಾರದು. ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಯಾದ ಯಾರೂ ಅವರು ಎಷ್ಟೇ ಗಣ್ಯರಾಗಲಿ ಗೌರವಾನ್ವಿತರಾಗಲಿ ಇನ್ನೂ ಲೌಕಿಕರಾಗಿರುವವರೊಡನೆ ಸಮಯವಿಲ್ಲದ ಇಜ್ಜೋಡು ಆಗಲೇಬಾರದು. ನೂತನ ಸೃಷ್ಟಿಗಳು ಕರ್ತನಲ್ಲಿ ಮಾತ್ರವೇ ವಿವಾಹವಾಗಬೇಕು ಎಂಬುದು ನಮ್ಮ ಬುದ್ಧಿ ಮಾತಾಗಿದ್ದು ಇದನ್ನು ಅಲಕ್ಷಿಸಲಾಗದು. ಇದನ್ನು ಅಗೌರವಿಸಲಾದ ಕರ್ತನ ಜನರಿಗೆ ಕಠಿಣವಾದ ಕಷ್ಟಗಳು ಉಂಟಾಗಿವೆ. ನೂತನ ಸೃಷ್ಟಿಗಳ ವಿವಾಹ, ಮ್ಯಾರೇಜ್ ಆಫ್ ನ್ಯೂ ಕ್ರಿಯೇಷನ್ಸ್. ನೂತನ ಸೃಷ್ಟಿಗಳ ವಿವಾಹ, ಮ್ಯಾರೇಜ್ ಆಫ್ ನ್ಯೂ ಕ್ರಚಸ್. ಹೇಗಿದ್ದರೂ ಒಮ್ಮೆ ವೈವಾಹಿಕ ಸಂಬಂಧಕ್ಕೆ ಪ್ರವೇಶಿಸಿದ ಮೇಲೆ ಮತ್ತು ದೇವರ ಮಗುವಿಗೆ ವಿವಾಹದ ಒಡಂಬಡಿಕೆಯನ್ನು ಸಂಶಯವಿಲ್ಲದೆ ಯಥಾವತ್ತಾಗಿ ತನ್ನ ಯೋಗ್ಯತಾ ಅನುಸಾರ ಪಾಲಿಸದೆ ಬೇರೇನೂ ಉಳಿಯದೇ ಇರುವಾಗ ವಿಷದ ಪಡಲು ಬಹು ತಡವಾಗಿ ಬಿಡುತ್ತದೆ. ಇಬ್ಬರು ನೂತನ ಸೃಷ್ಟಿಗಳಾಗಿದ್ದಲ್ಲಿ ಮತ್ತು ಅವರ ಕೂಡುವಿಕೆಯು ಯುಕ್ತವಾಗಿರುವಲ್ಲಿ ಎರಡೂ ಕಡೆಯಲ್ಲಿಯೂ ತಮ್ಮ ಮನೆಯ ಸೂಕ್ತ ವ್ಯವಸ್ಥೆ ಮತ್ತು ವಿವಾಹಗಳನ್ನು ಪಾಲಿಸುವಲ್ಲಿ ಯಾವುದೇ ತೊಡಕುಂಟಾಗದು. ಪರಂತು ಸ್ವಾಭಾವಿಕ ಏರ್ಪಾಟು ಮತ್ತು
ಅಭಿರುಚಿಯ ಹೊಂದಿಕೆ ಇವುಗಳನ್ನು ಸೂಕ್ತವಾಗಿ ಪರಿಗಣಿಸಬೇಕಾಗುತ್ತದೆ. ಕ್ರಿಸ್ತನ ಮನಸ್ಸನ್ನು ಹೊಂದಿರುವ ನಿಜವಾದ ಕ್ರೈಸ್ತರು ತನ್ನ ಪತ್ನಿಯನ್ನು ಪ್ರೀತಿಸುತ್ತಾನೆ, ಆಕೆಯನ್ನು ಪ್ರೇಮದಿಂದ ಪಾಲಿಸಲು, ಆಕೆಯ ಬಗ್ಗೆ ಕಾಳಜಿ ವಹಿಸಲು, ದೈಹಿಕ ಅಗತ್ಯತೆಗಳನ್ನು ಮಾತ್ರವಲ್ಲ ಆಕೆಯ ಹೃದಯ ಮತ್ತು ಒಲವನ್ನು ಪೋಷಿಸಲು ತಾನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಸದಾ ನೆನಪಿನಲ್ಲಿಟ್ಟುಕೊಂಡಿರುತ್ತಾನೆ. ಅಂತಹ ಪತಿಯು ತಾನು ಆಕೆಗೆ ಊಟ, ವಸ್ತ್ರ ಮತ್ತು ವಸತಿಗಳನ್ನು ಒದಗಿಸುವ ಕರ್ತವ್ಯವನ್ನು ನಿರ್ವಹಿಸುತ್ತಾನೆಂದು ಮಾತ್ರ ಭಾವಿಸದೆ ಆಕೆಯ ಮಾನಸಿಕ, ನೈತಿಕ ಮತ್ತು ಆತ್ಮಿಕ ಹಿತಾಸಕ್ತಿಗಳನ್ನು ಸಹ ಪರಿಗಣಿಸಲು ತನ್ನ ಹಂಗು ಎಂದು ಗ್ರಹಿಸುತ್ತಾನೆ. ಆಕೆಯ ಸಮಯ ಕೌಟುಂಬಿಕ ಕರ್ತವ್ಯ ಮತ್ತು ಪಾಲನೆಗಳಲ್ಲಿ ಮಾತ್ರವೇ ವ್ಯಯವಾಗುವುದರಲ್ಲಿ ಆತನಿಗೆ ತೃಪ್ತಿ ಇರದು. ಆದರೆ ತನ್ನ ಸಾಮರ್ಥ್ಯಕ್ಕನುಸಾರವಾಗಿ ಕುಟುಂಬದಲ್ಲಿನ ತನ್ನ ಯಜಮಾನಿಕೆಯ ಕಾರ್ಯಗಳನ್ನು ಆಕೆಯ ಮನಸ್ಸು, ಆಕೆಯ ಹೃದಯ ಇವುಗಳ ಸಂಸ್ಕರಣದ ಸಲುವಾಗಿ ಆಕೆಗೆ ತನ್ನ ಆತ್ಮಿಕ ಸಾಂಗತ್ಯ ಮತ್ತು ಸತ್ಯದ ಅಧ್ಯಯನಕ್ಕೆ ಸೂಕ್ತವಾದ ಸಮಯವು ದೊರೆಯುವ ರೀತಿಯಲ್ಲಿ ವ್ಯವಸ್ಥೆ ಮಾಡಲು ಸಹ ಬಯಸುತ್ತಾನೆ. ಅಂತಹ ಪತಿಯು ಉಳಿದ ಇತರ ಎಲ್ಲ ಥರ ಬಯಸುತ್ತಾನೆ. ಅಂತಹ ಪತಿಯು ಉಳಿದ ಮಾನವ ಕುಟುಂಬದವರಂತೆ ಸ್ವಾರ್ಥವು ಹೆಚ್ಚು ಕಡಿಮೆ ತನ್ನ ಮಾರ್ತ್ಯ ದೇಹದಲ್ಲಿ ಒಳಹೊಕ್ಕಿದೆ ಎಂಬುದನ್ನು ಮರೆಯುವುದಿಲ್ಲ ಮತ್ತು ಒಬ್ಬ ನೂತನ ಸೃಷ್ಟಿಯಾಗಿ ಈ ಪ್ರವೃತ್ತಿಯು ಇತರರಿಗೆ ಮುಖ್ಯವಾಗಿ ತನ್ನ ಮಾಂಸವು ಮೂಳೆಯ ಮೂಳೆಯೂ ಆಗಿರುವ ತನ್ನ ಹೆಂಡತಿ ಮಕ್ಕಳಿಗೆ ಯಾವುದೇ ಕಷ್ಟ ಅಥವಾ ಹಾನಿಯನ್ನುಂಟು ಮಾಡದಂತೆ ಜಾಗರೂಕತೆ ವಹಿಸುತ್ತಾನೆ. ದೇವರಿವಾಗ